नमस्कार इनसाइड स्टोरी के स्वागत नानु पृथ्वीराज हारनहल्ली पीयूसी एग्जाम गोलमाल दिव्या अरेस्ट आगे न्यूज़ 18 नल्ले प्रियांक खर्गे बिचिट्ट स्फोटक रहस्य राजकीय वासने एष्टिदे न्यूज़ 18 मेगा एक्सपोज इनसाइड स्टोरी पीएसआई एग्जाम गोलमाल पीएसआई नेमकाती अक्रम विचार के संबंध पट्टे नोड़ता दिन बगदू आल के हे पोस्ट एग्जाम अव्यवहार अक्रम आरंभदल्लि बीजेपी के मुजुगरव तरिसिदंत प्रकरण होता होता कई नायक नंटिदे अवंत गोत्तादमेले कांग्रेस पक्षकू मसी बल्कोल्तु प्रकरण इल मेन नोड़ता प्रकरण मास्टर माइंड अंत आर.डी. पाटील मास्टर माइंड प्रकरण अंतर अरेस्ट मैं बरता इना दिव्या हागरिगे विचार के संबंध पट्टे याके अरेस्ट मे आगे अवंत प्रश्ने सहजवा उद्भवसते सो हिगागी प्रकरण तनिखे साकष्टु चुरुकिंदा साक्ता कूड़ा इदुवरेगू बंधिसिरुवंतद्दु बरी मेन इदर हिंदे इन्नु दोड्ड दोड्ड तिमिंगलगळिद्दावे अंतनू कूड़ा आरोपगळु केळि बर्ता इदे अदर जोतेगे अक्रमद रुवारिगळिगे सीआईडि ओब्बोब्बरिगेने गाळ हाक्ता इदे बीजेपी नायकर जोतेगे कई नायकरिगू कूड़ा संकष्ट एदुरागता इरुवंतद्दु बीजेपी नायकी दिव्या हागरिगे इन्नू कूड़ा नापत्ते आगिदारे हागणद हिंदे दोड्ड दोड्डवर कैवाड इदे अन्नुवंत अनुमान ಸಹಜವಾಗಿ ಇದೆ ಇಂತ ಪ್ರಕರಣಗಳು ನಡೆಯಬೇಕಾದ್ರೆ ದೊಡ್ಡ ದೊಡ್ಡವರ ಸಪೋರ್ಟ್ ಇಲ್ಲದೆ ಬೆಂಬಲ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನೂ ಕೂಡ ಗೊತ್ತಿರುವಂತ ವಿಚಾರಗಳು ದೊಡ್ಡವರ ಕೈವಾಡದ ಬಗ್ಗೆ ಆಡಿಯೋ ಬಾಂಬ್ ಕೂಡ ರಿಲೀಸ್ ಆಯಿತು ಆ ಆಡಿಯೋ ಬಾಂಬ್ ನಲ್ಲಿ ಆಡಿಯೋ ನಲ್ಲಿ ಮಾತನಾಡಿರುವಂತ ಸಂದರ್ಭದಲ್ಲಿ ಏ ಎಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ಯಾರಿಗೂ ಕೂಡ ಎದರಬೇಕಾಗಿಲ್ಲ ಇದೆಲ್ಲಾದರೂ ಬೇರೆ ಬೇರೆ ರೀತಿಯಲ್ಲಿ ಕಂಪ್ಲೇಂಟ್ ಅಂದ್ರೆ ಮುಚ್ಚಾಕಂ ಬಿಡ್ತಾರೆ ಅಂತನೂ ಕೂಡ ಮಾತನಾಡಿದಂತದ್ದು ಸಹಜವಾಗಿ ಸಾಕಷ್ಟು ಅನುಮಾನವನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಹೋಗ್ತಾ ಇದೆ ಪಿಎಸ್ಐ ನೇಮಕಾತಿ ಆಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಒಂದು 14 ಜನರನ್ನ ಬಂಧಿಸಲಾಗಿದೆ ಅದರಲ್ಲಿ ಆರ್.ಡಿ. ಪಾಟೀಲ್ ಮಹಾರಾಷ್ಟ್ರಕ್ಕೆ ಓಡೋಗಿದ್ದ ಅಲ್ಲಿ ನಾಪತ್ತೆ ಆಗಿದ್ದ ಆತನನ್ನ ಕರೆದುಕೊಂಡು ಬರುವಂತ ಕೆಲಸ ಆಗ್ತಾ ಇದೆ ನಿನ್ನೆ ಆತನ ಸಹೋದರರನ್ನ ಬಂಧಿಸಲಾಗಿತ್ತು ಕಾಳ್ಪಟ್ಟಿ ಇಟ್ಕೊಂಡು ಹೇಳ್ಕೊಂಡು ಬಂದಿದ್ರು ಡಿವೈಎಸ್ಪಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇರುವಂತದ್ದು ಈತನನ್ನೇ ಆರ್.ಡಿ. ಪಾಟೀಲ್ ನನ್ನ ಯಾಕೆಂದ್ರೆ ಬರಿ ಪಿಎಸ್ಐ ಎಕ್ಸಾಮ್ ಮಾತ್ರ ಅಲ್ಲ ಇಲ್ಲಿ ಕೆಪಿಎಸ್ಸಿ ಎಕ್ಸಾಮ್ ಗಳಲ್ಲೂ ಕೂಡ ಈತ ಸಾಕಷ್ಟು ಅಕ್ರಮ ಮಾಡಿದ್ದಾನೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ನಮ್ಮ ಮಹಾರಾಷ್ಟ್ರದಲ್ಲಿ ಸಿಕ್ಕಿ ಬಿದ್ದ ಅಕ್ರಮದ ಕಿಂಗ್ ಪಿನ್ ಎರಡು ದಿನದಿಂದ ಮಹಾರಾಷ್ಟ್ರದಲ್ಲೇ ಇದ್ದ ಆರ್.ಡಿ. ಪಾಟೀಲ್ ಸಿಐಡಿ ಅಧಿಕಾರಿಗಳಿಂದ ಆರ್.ಡಿ. ಪಾಟೀಲ್ ನನ್ನ ಬಂಧನ ಮಾಡಲಾಗಿದೆ ಕಾಂಗ್ರೆಸ್ ಮುಖಂಡ ಅಫ್ಜಲ್ಪುರದ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷ ಮಹಂತೇಶ್ ಪಾಟೀಲ್ ನ ಸಹೋದರ ಇವನು ಆರ್.ಡಿ. ಪಾಟೀಲ್ ಮಹಂತೇಶ್ ಬಂಧಿಸದಂತೆ ಡಿವೈಎಸ್ಪಿ ಯು ಕೂಡ ಆವಾಜನ್ನ ಹಾಕಿದ್ದ ಈ ಆರ್.ಡಿ. ಪಾಟೀಲ ಮಹಾರಾಷ್ಟ್ರದಿಂದ ಕಲಬುರಗಿಗೆ ಕರೆತರ್ತಾ ಇದ್ದಾರೆ ಸಿಐಡಿ ಟೀಮ್ ನವರು ಅಲ್ಲಿ ಬಂಧಿಸಿ ಆದ ನಂತರ ಹೇಳ್ತಾ ಇದ್ನಲ್ಲ ಇವನೇ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ ಟೆಕ್ನಾಲಜಿಯನ್ನ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡಬಹುದು ಅದನ್ನ ನೀಟಾಗಿ ಮಿಸ್ಯೂಸ್ ಮಾಡಿಬಿಟ್ಟು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದ ಆರ್.ಡಿ. ಪಾಟೀಲನ ನೇತೃತ್ವನೇ ಇತ್ತು ಅಂತಾನೆ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಈತನನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಬರೀ ಇದು ಒಂದು ಸ್ಕ್ಯಾಮ ಮಾಡಿದ್ದು ಇವನು ಅಥವಾ ಇದರ ಹಿಂದೆ ಇನ್ನು ಬೇರೆ ಬೇರೆ ಅಕ್ರಮಗಳನ್ನು ಮಾಡಿದ್ನಾ ಅನ್ನುವಂತದ್ದು ಕೂಡ ಗೊತ್ತಾಗಬೇಕಾಗಿದೆ ಕೆಲವರು ಹೇಳ್ತಾ ಇದ್ದಾರೆ ಕಲಬುರಗಿಯಲ್ಲೇ ಕೆಲವರು ಹೇಳ್ತಾ ಇದ್ದರು ಇದು ಒಂದೇ ಅಲ್ಲ ಕೆಪಿಎಸ್ಸಿ ಅಲ್ಲಿ ಇನ್ನು ಸಾಕಷ್ಟು ಎಕ್ಸಾಮ್ ಗಳು ನಡೆದಿದ್ದಂತ ಸಂದರ್ಭದಲ್ಲೂ ಕೂಡ ಈತ ಎಲ್ಲೋ ಒಂದು ಕಡೆ ಆ ಅಕ್ರಮವನ್ನ ಎಸಗಿದ್ದ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನ ಈತನನ್ನ ಯಾವ ರೀತಿಯಾಗಿ ಅರೆಸ್ಟ್ ಮಾಡಲಾಯಿತು ಅದು ಕೂಡ ಒಂದು ಸ್ವಲ್ಪ ಇಂಟರೆಸ್ಟಿಂಗ್ ಆಗಿರುವಂತದ್ದು ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಅರೆಸ್ಟ್ ಮಾಡಲಾಯಿತು ಈ ಪಿಎಸ್ಐ ಅಕ್ರಮ ನೇಮಕಾತಿಯಲ್ಲಿ ಈ ಮಹಂತೇಶ್ ಆರ್.ಡಿ. ಪಾಟೀಲ್ನ ಪಾತ್ರ ಯಾವ ರೀತಿಯಾಗಿ ಇತ್ತು ಅನ್ನುವಂತದ್ರ ಬಗ್ಗೆ ಇಲ್ಲಿ ಮೇನ್ ಆಗಿ ಈತನನ್ನ ಯಾವ ರೀತಿಯಾಗಿ ಅರೆಸ್ಟ್ ಮಾಡಲಾಯಿತು ಅಂತ ಗಮನಿಸೋದಾದ್ರೆ ಪ್ರಕರಣದ ತನಿಖೆ ಶುರು ಆಗ್ತಿದ್ದಂತೆ ಆರ್.ಡಿ. ಪಾಟೀಲ ಎಸ್ಕೇಪ್ ಆಗಿಬಿಟ್ಟಿದ್ದ ಇವನಿಗೆ ಗೊತ್ತಿತ್ತು ಇವನು ಬುಡಕ್ಕೆ ಬರುತ್ತೆ ಅಂತ ಅದಕ್ಕೋಸ್ಕರ ಎಸ್ಕೇಪ್ ಆಗಿಬಿಟ್ಟಿದ್ದ ಪ್ರಕರಣದ ತನಿಖೆ ಶುರು ಆಗ್ತಿದ್ದಂಗೆ
महाराष्ट्र तलेमरेसिकोंडिद्द आरडी पाटील महाराष्ट्र तलेमरेसिकोंडिद्द नानु सिक्किबिडल्ल अंत केस ओपन आगिद्दक्के कोपगोंडु डीवाईएसपी गेने फोन माडिद्द ಯಾವಾಗ ಆತನ ಸಹೋದರನ ಹೆಸರು ಬಂತು ಅವಾಗ ಡಿವೈಎಸ್ಪಿ ಗೆ ಫೋನ್ ಮಾಡಿದ ಫೋನ್ ಮಾಡಿ ಡಿವೈಎಸ್ಪಿ ಗೆ ಧಮಕಿಯನ್ನ ಕೂಡ ಹಾಕಿದ ಈತನ ತಮ್ಮ ಇದ್ನಲ್ಲ ಮಹಂತೇಶ್ ಪಾಟೀಲ ಅಂತ ಆತನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ರು ಅವಾಗ ಡಿವೈಎಸ್ಪಿ ಗೆ ಫೋನ್ ಮಾಡಿ ಧಮಕಿಯನ್ನ ಹಾಕಿದ ಅಣ್ಣ ಮಹಂತೇಶ್ ಬಂಧಿಸದಂತೆ ಧಮಕಿಯನ್ನ ಹಾಕ್ತಾನೆ ಮಹಂತೇಶ್ ಪಾಟೀಲನನ್ನ ಬಂಧಿಸಬಾರದು ಅಂತ ಧಮಕಿಯನ್ನ ಹಾಕ್ತಾನೆ ಪೊಲೀಸರು ಬಿಡ್ತಾರಾ ಈತರ ಧಮಕಿ ಎಲ್ಲ ಎಷ್ಟು ಜನ ನೋಡಿರಣ ಅದರಲ್ಲಿ ಇವನು ನನ್ನ ಕಾಂಗ್ರೆಸ್ ಅಂದ್ರೆ ಪ್ರಭಾವಿ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಡಿವೈಎಸ್ಪಿ ಗೆ ಆವಾಜ್ ಹಾಕಿಬಿಡಬಹುದು ಎದರ ಬಿಡ್ತಾರೆ ಅನ್ಕೊಂಡಿದ್ದ ಬಟ್ ಹಂಗ ಆಗಲಿಲ್ಲ ಕೇಸು ಅವನು ಅನ್ಕೊಂಡಂಗ ಉಲ್ಟಾ ಆಗಿ ಹೋಗ್ಬಿಡ್ತು ಕೋಪಗೊಂಡು ಮಹಂತೇಶ್ ಕೊಳ್ಳಪಟ್ಟಿ ಹಿಡ್ಕೊಂಡು ಎಳೆ ತರ್ತಾರೆ ಡಿವೈಎಸ್ಪಿ ಹಿಂಗೇ ಮಾಡಬೇಕು ಯಾವ ಯಾವ ಈ ರೀತಿಯಾಗಿ ರಾಜಕೀಯವನ್ನ ದುರುಪಯೋಗ ಪಡಿಸ್ಕೊಳ್ಳಕ ಹೋಗ್ತಾರೆ ಅಂತವರಿಗೆ ಇದೇ ರೀತಿಯಾದಂತ ಒಂದು ಕಡಕ ಆಗಿರುವಂತ ಆಫೀಸರ್ ಗಳಿದ್ರೆ ನಡೆಗ ಹೋಗ್ಬಿಡ್ತಾರೆ ಅದನ್ನೇ ಮಾಡಿದ್ದು ಶರಣಗೌಡರು ಅಂತ ಕಾಣಿಸುತ್ತೆ ಡಿವೈಎಸ್ಪಿ ಅವರು ಮಾಡಿದ ಅದೇ ಕೆಲಸ ಆರ್ಡಿ ಪಾಟೀಲ್ ಲೊಕೇಶನ್ ಟ್ರೇಸ್ ಮಾಡ್ತಾರೆ ಸಿಐಡಿ ಪೊಲೀಸರು ಯಾವಾಗ ಡಿವೈಎಸ್ಪಿ ಜೊತೆ ಮಾತನಾಡ್ತಾನಲ್ಲ ಆರ್ಡಿ ಪಾಟೀಲ ಅವಾಗ್ಲೇ ಟ್ರೇಸ್ ಔಟ್ ಮಾಡಿಬಿಡ್ತಾರೆ ಇವನು ಎಲ್ಲಿದ್ದಾನೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊಲ್ಲಾಪುರದಲ್ಲಿ ಇರುವಂತದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸಿಐಡಿ ಪೊಲೀಸರಿಗೆ ಮಾಹಿತಿ ಸಿಕ್ತಿದ್ದ ಹಾಗೆ ಮೊದಲೇ ತನಿಖೆಯನ್ನ ಮಾಡ್ತಾ ಇದ್ರು ಇವನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಇವನು ಯಾವಾಗ ಫೋನ್ ಮಾಡ್ದ ಅವಾಗ್ಲೇ ಸಿಕ್ಕಾಕೊಂಡ್ಬಿಟ್ಟ ಡಿವೈಎಸ್ಪಿ ಗೆ ಫೋನ್ ಮಾಡ್ತಿದ್ದ ಹಾಗೆ ಸೊ ಆ ಕ್ಷಣಕ್ಕೆ ಆಕ್ಟಿವ್ ಆಗಿ ಸೊಲ್ಲಾಪುರಕ್ಕೆ ಹೋಗ್ತಾರೆ ಸಿಐಡಿ ಪೊಲೀಸರು ಲೊಕೇಶನ್ ಅನ್ನು ಆಧರಿಸಿ ಸೊಲ್ಲಾಪುರಕ್ಕೆ ಸಿಐಡಿ ತಂಡ ದೌಡಾಯಿಸುತ್ತೆ ಅಲ್ಲಿ ಎಲ್ಲಿದ್ದಾನೆ ಅನ್ನುವಂತದ್ರ ಬಗ್ಗೆ ಟ್ರೇಸ್ ಔಟ್ ಮಾಡ್ತಾರೆ ಪಾಟೀಲನನ್ನ ಬಂಧಿಸಿ ಈಗ ಕರೆ ತರ್ತಾ ಇದ್ದಾರೆ ಪೊಲೀಸರು ಈತ ಮಹಂತೇಶ್ ಪಾಟೀಲ್ ಅಫ್ಜಲ್ಪುರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರಲ್ಲ ಮಹಂತೇಶ್ ಪಾಟೀಲನ ಸಹೋದರ ಇವನೇ ಮೇನ್ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇರುವಂತದ್ದು ಅಲ್ಲಿ ಸಾಕಷ್ಟು ಅಕ್ರಮಗಳನ್ನು ಕೂಡ ಮಾಡಿರುವಂತದ್ದು ಈತನ ನೇತೃತ್ವದಲ್ಲೇ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಇನ್ನ ಮಹಂತೇಶ್ ಪಾಟೀಲನನ್ನ ನಿನ್ನೆ ಬಂಧಿಸಿದ್ರಲ್ಲ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು ಅಂತ ಗಮನಿಸೋದಾದ್ರೆ ಅವನ್ನ ಆಲ್ರೆಡಿ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ 7 ದಿನಗಳ ಕಾಲ ಸಾರಿ ಸಿಐಡಿ ಕಸ್ಟಡಿಗೆ ಮಹಂತೇಶ್ ಪಾಟೀಲನನ್ನ ಒಪ್ಪಿಸಲಾಗಿರುವಂತದ್ದು ಪಿಎಸ್ಐ ನೇಮಕಾತಿ ಅಕ್ರಮದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫ್ಜಲ್ಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮಹಂತೇಶ್ ಪಾಟೀಲ್ ಎಂದು ಮಹಂತೇಶ್ನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು ಸಿಐಡಿ ಪೊಲೀಸರು 7 ದಿನಗಳ ಕಾಲ ಸಿಐಡಿ ವಶಕ್ಕೆ ನೀಡಿ ನ್ಯಾಯಾಲಯ ಆದೇಶವನ್ನು ಮಾಡಿದೆ ಕಲಬುರಗಿಯ 3ನೇ ಜೆಎಂಎಫ್ಸಿ ನ್ಯಾಯಾಲಯದಿಂದ ಆದೇಶ ಆಗಿರುವಂತದ್ದು ಏಪ್ರಿಲ್ 29 ರವರೆಗೂ ಕೂಡ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶವನ್ನು ಮಾಡಲಾಗಿದೆ 7 ದಿನಗಳ ಕಾಲ ಡ್ರಿಲ್ ಮಾಡ್ತಾರೆ ಪೊಲೀಸರು ನೋಡೋಣ ಈ ಸಂದರ್ಭದಲ್ಲಿ ಇನ್ನು ದೊಡ್ಡ ದೊಡ್ಡವರ ಹೆಸರು ಬಂದಂತ ಸಂದರ್ಭದಲ್ಲಿ ಅವರನ್ನು ಕೂಡ ಇದೇ ರೀತಿಯಾಗಿ ಬಂಧಿಸುವಂತ ಕೆಲಸ ಮಾಡಲಾಗುತ್ತಾ ಅಥವಾ ಒತ್ತಡಕ್ಕೆ ಮಣಿಯಲಾಗುತ್ತಾ ಅಂತ ಏಕೆಂದ್ರೆ ಈ ರೀತಿಯಾದಂತ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ದೊಡ್ಡ ದೊಡ್ಡ ನಾಯಕರು ಇರ್ತಾರೆ ಅನ್ನುವಂತ ಅನುಮಾನಗಳು ಇದ್ದೇ ಇರುತ್ತೆ ಏಕೆಂದ್ರೆ ಅವರ ಒಂದು ಧೈರ್ಯದಿಂದಲೇ ಈ ರೀತಿಯಾಗಿ ಬಂಡತನವನ್ನ ಪ್ರದರ್ಶನ ಮಾಡೋದು ಇವರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರಗಳೇ ಸೊ ಹೀಗಾಗಿ ಇನ್ನು ಯಾವ್ಯಾವ ದೊಡ್ಡ ನಾಯಕರ ಹೆಸರುಗಳು ಈ ಒಂದು ಪ್ರಕರಣದಲ್ಲಿ ಕೇಳಿ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂಥದ್ದು ಅದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಅಂದ್ರೆ ಈ ವಿಚಾರವನ್ನ ಕೆದಕ್ತಾ ಕೆದಕ್ತಾ ಪಿ ಎಸ್ ಐ ನೇಮಕಾತಿ ಅಕ್ರಮ ಏನಾಗಿದೆ ಅದರ ಜೊತೆಗೆ ಇನ್ನೂ ಕೆಲವೊಂದು ಎಕ್ಸಾಮ್ಗಳಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಅಕ್ರಮವನ್ನ ಎಸಗಲಾಗಿತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ಪ್ರಾಬಬ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿಗಳು ಹೊರಬರುವಂತ ಎಲ್ಲಾ ಸಾಧ್ಯತೆ ಇದೆ ಪಿ ಎಸ್ ಐ ನೇಮಕಾತಿ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಸಿಕ್ಕಿದ್ದು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇವತ್ತೊಂದು ಬೆಳಗ್ಗೆ ಆಡಿಯೋ ಬಾಂಬ್ ಅನ್ನು ಸಿಡಿಸ್ತಾರೆ ಪ್ರಕರಣದ ಸಂಬಂಧ ಮಾಜಿ ಸಚಿವ ಪ್ರಿಯಾಂಕಾ ಖರ್ಗೆ ಆಡಿಯೋ ಬಾಂಬ್ ಅನ್ನ ಸಿಡಿಸುವಂತದ್ದು ಅಂದ್ರೆ ಒಂದು ಆಡಿಯೋವನ್ನ ರಿಲೀಸ್ ಮಾಡ್ತಾರೆ ಅವರು 4 ನಿಮಿಷದ ಆಡಿಯೋ ಅದು ಆ ಆಡಿಯೋಲ್ಲಿ ಪರೀಕ್ಷೆ ಗೋಲ್ಮಾಲ್ ಯಾವ ರೀತಿಯಾಗಿ ಮಾಡಲಾಗಿತ್ತು ಯಾವ ರೀತಿಯಾಗಿ ಬೇಡಿಕೆಯನ್ನ ಇಟ್ಟಿದ್ರು ಇದೆಲ್ಲವೂ ಕೂಡ ಇದೆ ಹುದ್ದೆಗಾಗಿ ಎಷ್ಟು ಹಣ ಕೊಡ್ಲಿಕ್ಕೆ ಸಿದ್ಧರಿದ್ರು ಅಂತ ಒಬ್ಬ ವ್ಯಕ್ತಿಯೊಬ್ಬನ ಜೊತೆ ಮಾತಾಡಲಾಗಿದೆ ಇದರಲ್ಲಿ ದೊಡ್ಡ ದೊಡ್ಡವರೇ ಇದ್ದಾರೆ ಅಂತಾನೂ ಕೂಡ ಹೇಳ್ತಾನೆ ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಾತನಾಡ್ತಾ ಇನ್ನೊಬ್ಬ ವ್ಯಕ್ತಿಯನ್ನ ಕನ್ವಿನ್ಸ್ ಮಾಡಬೇಕಾಗಿದೆ ಹಾಗಿದ್ರೆ ವಿಡಿಯೋದಲ್ಲಿ ಅಂದ್ರೆ ಆ ಒಂದು ಆಡಿಯೋದಲ್ಲಿ ಏನೇನಿದೆ ಏನಂತ ಮಾತನಾಡಿದ್ದಾರೆ ಕೇಳ್ಕೊಂಬರ ಕೋರ್ಟಿಗೆ ಹೋಗ್ಯಾರ ಹಂಗಂಗಂದ್ರೆ ಕೋರ್ಟಿಗೆ ಹೊಸ ಇದ್ದಿದ್ದ ಇದ್ದಿಸ್ರವಲ್ಲ
ಹೌದೇನ್ರಿ? ವರ್ಷ ಆತಿದ್ವಿ ಅಲ್ರಿ, ಏನಂದ್ರು ಒಬ್ಬೊಬ್ರು ಏನ್ರಿ ಆಕ್ಸೆಪ್ಟ್ ಮಾಡೇ ಮಾಡ್ತಾರ್ರಿ. ಅಂದ್ರಿ ಈ ಸರಿ 2014 ಆಯ್ತಲ್ರಿ ಕೇಸ್ ಹಂಗ ಮತ್ತೆ ಏನಾಗಲ್ರಿ? ಏನಾಗಲ್ರಿ ಎಲ್ಲ ಇದು ಹೆಂಗಂದ್ರೆ ಒಂದು ದೊಡ್ಡ ಇದನ್ನ ಅಲ್ರಿ. ಹಾ ಸರ್ ಇದು ಒಂದ್ ದೊಡ್ಡ ಇದನ್ನ ಐತ್ರಿ. ಹಾ ಹಾ ರೀ, ಇದು ಒಂದ್ ಬೇಡ ಅಂದ್ರೆ ಏನಲ್ರಿ, ಜಾಸ್ತಿ ಐತಿ ಎಲ್ಲ ಎಲ್ಲರದ್ದು ಇದ್ರೆ ಶಾಮಿಲ್ ಐತ್ರಿ. ಹೌದೌದು ಎಲ್ಲೂ ಶಾಮಿಲ್ ಐತಿ ಸರ್. ಹಾ ಏನ್ ಮಾಡಕ್ ಆಗಲ್ರಿ. ಏನ್ ಸರ್ ಅದು ಏನ್ರಿ ನಿಮ್ ಡೇಟ್ ಹೇಳ್ರಿ, ಇದು ಈ ಮೋಟಿವೇಶನ್ ಅಂತ ಆಗಲ್ರಿ. ಹಾ ರೀ, ಈ ಸದ ನಾ 402 ರೀ. ಹಾ 402 ಅದ ರೀ. ಫಸ್ಟ್ ಪೇಪರ್ ಹಾಕ್ಯಾರ ಅವ್ರು. ಫಸ್ಟ್ ಪೇಪರ್ ಹೆಂಗ ಹಿಂಗ ಬಿಟ್ಟು ಫಸ್ಟ್ ಪೇಪರ್ ಏನ್ರಿ, ಬರೇ ಈಗ ಟಿ ಎಷ್ಟು ಏಟ್ ಬರ್ಬೇಕಂತ ಸೂಪರ್ ಟಿ ಬರ್ಬೇಕ್ರ ಟಿ ಬರ್ದ್ರೆ ಮುಗಿ ಹೋಯ್ತ್ರಿ ಅವ್ರು, ಅದ್ ಬೇರೆ ಅರ್ಥ ಕೊಡ್ತಾರಿ. ಹಂಗಾಗಿ ಅವತ್ತ ಬಿಡ್ತಾರ ಅವ್ರು. ಅದೇ ಮತ್ತ ಅವ್ರಿಗೆ ಮತ್ತೊಬ್ರು ಇದು ಮಾಡಕ್ ಹೇಳಿ ಇನ್ನೊಬ್ರು ಚೆಕ್ ಮಾಡಕ್ ಅವ್ರು ಬರಲ್ರಿ ಅವ್ರಿಗೆ. ಈಗ ಹಂಗಂದ್ರೆ ನಾವು ಇನ್ನೊಂದು ಬೇರೆ ಇನ್ನೊಂದು ಕೇಳ್ಬೋದ್ರಿ. ಈಗ ಐ ಪಿ ಸಿ ಇದು ಈಗ ಐಎಸ್ ಆಫೀಸರ್ಸ್ ಅವ್ರು ಕೊಡ್ರಿ ನಾವು ಅಂತ ಕೇಳಕ್ ಬರಲ್ಲ. ಈಗ ನಾವು ತಗೋದ್ರಿ ಇಲ್ಲ ಒಂದ್ಸಲ ಮೂಮೆಂಟ್ ಇದೆ ಆ ಕಡೆ ಕೊಡ್ರಿ. ಅದೇ ಕೇಳ ಸರ್, ಅದು ಸ್ವಲ್ಪ ನಮಗೆ ಶಾಕ್ ಐತ್ರ ಗೌಡ್ರಿ. ನಿಮ್ಗ ಒಂದ್ ಇದು ಈಗ ಕೊಡ್ರಿ ಹೆಂಗ್ ನಮ್ರಿ ನೆಕ್ಸ್ಟ್ ಹೆಂಗ್ ಸರ್ ನಮ್ದಲ್ರಿ ನಮ್ಮ ಇದು ನಮ್ ಬ್ರದರ್ ರೀ. ಏನ್ ಸರ್ ಅದು ಏನ್ರಿ ನಿಮ್ ಡೇಟ್ ಹೇಳ್ರಿ, ಇದು ಈ ಮೋಟಿವೇಶನ್ ಅಂತ ಆಗಲ್ರಿ. ಹಾ ರೀ, ಈ ಸದ ನಾ 402 ರೀ. ಹಾ 402 ಅದ ರೀ. 402 ಸರ್ ಮತ್ತೆ ಈ ಸದ ನೀವು ಹಾಲ್ ಟಿಕೆಟ್ ಹಾಕ್ಬೇಕಲ್ಲ ಸರ್ ಇದು ಅಪ್ಲಿಕೇಶನ್ ನಂಬರ್. ಏ ಹಕ್ಕಿನ್ರಿ, ಹಾಕ್ಯಾರ ನಮ್ ಬ್ರದರ್ ನಂದಲ್ ಸರ್. ಅದೇ ರೀ ನಿಮ್ ಬ್ರದರ್ದ ರೀ. ನಮ್ ಬ್ರದರ್ ರೀ ಅಂದ್ರ ನಮ್ ಬ್ರದರ್ ಹೆಂಗ ಅಂತಂದ್ರಿ, ನಮ್ ಅಣ್ಣನ ಸಡಕ್ ರೀ. ತುಂಬಾ ಒಳ್ಳೆ ಮನುಷ್ಯ ಸರ್ ಅವರು. ಸಾಕ ಅವ್ರಿಗೆ ದುಡ್ಡು ಸರ್ ಸಾಕಟದ್ರಿ, ಎಲ್ಲ ಇನ್ಫ್ಲೂಯೆನ್ಸ್ ಬಹಳ ಅದ್ರಿ ಅವ್ರದು. ಬಟ್ ಹಿಂಗ ಕರೆಕ್ಟ್ ಕ್ಯಾಶ್ ಸಿಕ್ಕಿಲ್ಲ ಅವ್ರಿಗೆ. ಮಾಡಲ್ಲ ಮನೆಗೆಲ್ಲ ಅನುಕೂಲ ಐತ್ ಸರ್, ಎಲ್ಲ ಬಿಲ್ಡರ್ ಇದಾರೆ ಮನೆಗೆಲ್ಲ ಸ್ವಲ್ಪ ಅನುಕೂಲ ಇದಾರೆ. ದುಡ್ಡು ಕೊಡ್ತಾರ ಏಟೆ ಕಾಲಕ್ಕೆ ದುಡ್ಡು ಕೊಡ್ತಾರೆ ಪಕ್ಕ ಬೇಕಾದ್ರೆ ಅವ್ರಿಗೆ ಒಟ್ಟು ಒಡೋ ಒಂದು ಆಸೆ ತೀರ್ಥ ಆಗ್ಬೇಕಂತ ಅಷ್ಟೇ. ಎಂಬ ಅವ್ರಿಗೆ ನಮ್ಮ ಹಳೆ ಹೇಳ್ತಂತ ಹಳೆಗ ಹಾಕಕತ್ತೀನ್ರಿ ನೋಡಮ್ ರೀ, ಅದು ಮಾತಕತೆ ಮಾಡ್ಕೊಳಕ್ರಿ. ನಾ ಬೇ ಇಟ್ಟಿ ಬರೀ ಹೇಳ್ಬಿಟ್ಟಿನಿ ಅವ್ರಿಗೆ. ಮುಂದಿನ ಅವ್ರಿಗೆ ನಿಮ್ಗೆ ಅವ್ರಿಗೆ ಬರೋದು ನಮ್ಮ ಹಿಂಗೆ ನಮ್ಮ ಫೋಟೋ ಪರಿಚಯ ನಮ್ಗೆ ಅವ್ರು ಇದೊತ್ತ ಕೇಂದ್ರ. ಹತ್ತತ್ರ ಒಂದೊಂದು ಪೋಸ್ಟ್ಗಳು ಕೂಡ 30 ಲಕ್ಷ 40 ಲಕ್ಷ 50 ಲಕ್ಷ 60 ಲಕ್ಷದವರೆಗೂ ಕೂಡ ಓಡಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಲಕ್ಷ ಲಕ್ಷ ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡವರು ಸುಮ್ಮನಿರ್ತಾರ? ಅವರು ದುಡ್ಡೊಡೆಯೋ ಕೆಲಸನೇ ಮಾಡೋದು. ಅದಕ್ಕೆ ಎಷ್ಟೋ ಪೊಲೀಸರಿಗೆ ಈಗ ನಾವು ನೈತಿಕತೆ ಅನ್ನುವಂಥ ವಿಚಾರದ ಬಗ್ಗೆ ಕ್ವಶನ್ ಮಾರ್ಕ್ ಹಾಕೊಂಡು ಹುಡುಕ್ಬೇಕಾದ ಟಾರ್ಚ್ ಹಾಕೊಂಡು ಯಾರು ಭ್ರಷ್ಟಾಚಾರಿಗಳಲ್ಲ ಅಂತೆಲ್ಲ ಈ ರೀತಿಯಾದಂಥ ಅನುಮಾನಗಳು ಸಹಜವಾಗಿ ಇಂಥ ಪ್ರಕರಣಗಳಾದಮೇಲೆ ಉದ್ಭವ ಆಗೋದು. ನಾ ಪ್ರತಿದಿನ ಕೂಡ ನ್ಯೂಸ್ 18 ಕನ್ನಡ ಯೂಟ್ಯೂಬ್ನಲ್ಲಿ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ಇವತ್ತು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. PSI ಪರೀಕ್ಷೆಯ ಗೋಲ್ಮಾಲ್ನಲ್ಲಿ ದೊಡ್ಡ ರಾಜಕಾರಣಿಗಳ ಪಾತ್ರ ಇದೆಯಾ ಅಂತ. ಇದಕ್ಕೆ ಹೌದು ಅಂತ 96% ಅಷ್ಟು ಜನ ಹೇಳಿದ್ದಾರೆ, ಇಲ್ಲ ಅಂತ 1-4% ಜನ ಹೇಳಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳ